ಮಿಸ್ಟರ್ ಮಾನವ ಎವ್ರಿಥಿಂಗ್ ಯು ನೀಡ್ ಟು ನೋ. ಹಾಯ್ ಗುರುಗಳೇ, ನಮಸ್ತೆ. ನಾನು ನಿಮ್ಮ ಶಿಷ್ಯ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಮಾನವ ಯೂಟ್ಯೂಬ್ ಚಾನಲ್ನಿಂದ. ಗುರುಗಳೇ, ನಾವು ಇವಾಗ ತೋಗ್ತಾ ಇದ್ದೀವಿ ಪುನೀತ್ ರಾಜ್ಕುಮಾರ್ ಅಣ್ಣನ ಸಮಾಧಿ ಹತ್ರ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರುಗಳೇ, ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡ್ಬಿಟ್ಟು ಹಾಕಿ. ಸೊ ಪುನೀತ್ ಅಣ್ಣನ ಸಮಾಧಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಒಂದು ಖುಷಿಯಾಗಿದೆ ಅಂದರೆ ತುಂಬ ನೀಟಾಗಿ ಹೊರಗಡೆ ಮೇಂಟೈನ್ ಮಾಡಿದ್ರು. ಸೊ ನಾನು ಅದೇ ಪುನೀತ್ ಅಣ್ಣನಿಗೆ ಒಳಗಡೆ ಹೋಗೋಕ್ಕೆ ಏನೋ ಟಿಕೆಟ್ ಏನೋ ತೊಗೊಂಡಿಲ್ಲ. ಆ್ಯಂಡ್ ಒಳಗಡೆ ಹೋದಾಗ ನನಗೆ ತುಂಬ ಬೇಜಾರಾಗಿದ್ದಂದರೆ ತುಂಬ ಆ ಕಡೆ ಈ ಕಡೆ ತುಂಬ ಗಲೀಜಿತ್ತು. ಆದರೆ ನಾನು ಆಲ್ಮೋಸ್ಟ್ ಬಂದಿರೋ ಹಿಂದೆ ನೋಡಿದಾಗಿಂದ ಈಗ ಅದರಷ್ಟು ಹೆಚ್ಚಾಗಿ ಸ್ವಲ್ಪ ಗಲೀಜಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಮುಂದೆ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತಾರೆ ಅಂತ ನೋಡೋದು. ಅದೇ ಥರ ನಮ್ಮ ಪುನೀತ್ ಅಣ್ಣನ ಸಮಾಧಿ ಹತ್ರ ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಅಲ್ಲಿ ರೈಟ್ ಸೈಡಲ್ಲಿ ಪುನೀತ್ ಅಣ್ಣನ ಸಮಾಧಿ ಕಾಣಿಸ್ತಿದೆ ಅಲ್ಲ, ಆ ಪುನೀತ್ ಅಣ್ಣನ ಸಮಾಧಿ ಹತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಅದೇ ಥರ ಮೇಂಟೈನ್ ಮಾಡಿದ್ರೆ, ಪಾರ್ಕ್ನೆಲ್ಲ ಕಂಪ್ಲೀಟ್ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ನಮ್ಮ ಪುನೀತ್ ಅಣ್ಣನ ನೋಡಿದ್ರೆ ಒಂಥರ ಖುಷಿ, ಪುನೀತ್ ಅಣ್ಣನ ನೋಡೋದಕ್ಕೆ ಇದು ಬರಬೇಕು. ಸೊ ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು, ಆದರೆ ಒಂದು ಡಿಸಪಾಯಿಂಟ್ ಅಂದರೆ ತುಂಬ ಜನ ಕಡಿಮೆ ಇದ್ದರು, ಅದರಲ್ಲಿ ನಾನೊಬ್ಬ ಇದ್ದೆ ಅಷ್ಟೇ. ಆ ಪುನೀತ್ ಅಣ್ಣನ ಸಮಾಧಿ ಪಕ್ಕನೇ ಅವರ ತಾಯಿಯಾದಂಥ, ಸೊ ಪಾರ್ವತಮ್ಮವರ ಸಮಾಧಿ ಕೂಡ ಅದರ ಪಕ್ಕನೇ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎದುರುಗಡೆ, ಸೊ ಅದು ನಮ್ಮ ಪುನೀತ್ ಅಣ್ಣನ ತಾಯಿಯಾದ ಪಾರ್ವತಮ್ಮವರ ಸಮಾಧಿಯಾಗಿರುತ್ತೆ. ಸೊ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ತುಂಬ ಹೆಮ್ಮೆಯಾದಂತಹ ಡಾಕ್ಟರ್ ರಾಜಣ್ಣನ ಕುಟುಂಬದ ಸಮಾಧಿ, ನಮ್ಮ ಮೇನ್ ಪಿಲ್ಲರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಆದರೆ ಈ ಕಡೆ ಎಲ್ಲ ಮೇಂಟೈನ್ ಮಾಡಿದೆ, ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಗುತ್ತೆ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಎದುರುಗಡೆಯಿಂದ ನೋಡಿದ್ರೆ ತುಂಬ ಜನ ಕಡಿಮೆ ಇದ್ದಾರೆ, ಬಟ್ ಇಲ್ಲಿ ಬರೋದಕ್ಕೆ ಒಂಥರ ಖುಷಿ. ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡಿ ಕಂಪ್ಲೀಟ್ ನಮ್ಮ ರಾಜ್ ಜನವರು ಮಾಡಿರೋ ಕಂಪ್ಲೀಟ್ ಪಾತ್ರಗಳನ್ನೆಲ್ಲ ಫೋಟೋ ಹಾಕಿದ್ದಾರೆ, ಅದೊಂದು ನೋಡಿ ಖುಷಿ ಆಯಿತು. ನೀವು ಕೂಡ ಬನ್ನಿ ಇಲ್ಲಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.